ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಇಡೀ ಜಗತ್ತಿಗೆ ಶ್ರೀಕೃಷ್ಣನೇ ಸತ್ಯವಾದ ದೇವರು ಅಂತ ನಾವೆಲ್ಲ ಹಿಂದೂ ಪರಂಪರೆ ಮತ್ತು ಸನಾತನ ಧರ್ಮ ತಿಳ್ಕೊಂಡು ಬಂದಿದೆ. ಹಾಗೆ ಆ ಪದ್ಧತಿ ಪ್ರಕಾರ ಪ್ರತಿ ದೇವಾಲಯಗಳಲ್ಲೂ ಕೂಡ ವಿಷ್ಣು, ಕೃಷ್ಣ, ಜಗನ್ನಾಥ, ನಾರಾಯಣ ಅನ್ನೋ ನಾನಾ ರಂಗನಾಥ ಅಂತ ನಾನಾ ವಿಧದ ಹೆಸರುಗಳಲ್ಲಿ ಅದನ್ನು ಪೂಜಿಸೋ ಭಕ್ತರು ಮತ್ತು ಭಕ್ತವೃಂದವೇ ಇದೆ. ಇದು ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ವ್ಯಾಸರಾಯರಿಂದ ಪ್ರತಿಷ್ಠಾಪನೆ ಆಗಿದೆ. ಶ್ರೀ ವೇಣುಗೋಪಾಲ ಸ್ವಾಮಿ ದೇವರ ಜೊತೆಗೆ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಮುತ್ತುರಾಯ ಸ್ವಾಮಿ ಜೊತೆಯಲ್ಲಿ ಕೂಡ ಅನಾವರಣಗೊಳಿಸಿದ್ದಾರೆ. ಇದು ರಾಜಮಹಾರಾಜರ ಕಾಲದಿಂದಲೂ ಕೂಡ ಪೂಜೆ ಮತ್ತು ಪುನಸ್ಕಾರಗಳನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. 1850 ಚಿಲ್ಲರೆ ವರ್ಷಗಳಲ್ಲಿ ಈ ಒಂದು ದೇವಸ್ಥಾನ ನಿರ್ಮಿಸಲ್ಪಟ್ಟಿತ್ತು ಅಂತ ಪುರಾವೆ ಇದೆ, ಇತಿಹಾಸ ಇದೆ. ಆ ಇತಿಹಾಸದ ಪ್ರಕಾರ ಇದು ನಿರಂತರವಾಗಿ ನಮ್ಮ ದೊಡ್ಡಬಂಸಂದ್ರ ಗ್ರಾಮದ ಜನ ಪ್ರತಿನಿತ್ಯ ಪೂಜೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿತ್ಯ ಪೂಜೆ ಇಲ್ಲಿ, ವಾರದ ಪೂಜೆ ಅಥವಾ ಅಂಥ ಪೂಜೆಗಳು ಇಲ್ಲ, ಪ್ರತಿನಿತ್ಯ ಪೂಜೆ ಇದೆ. ಸಹಸ್ರಾರು ಜನ ಸೇವಾಕರ್ತೃಗಳಿದ್ದಾರೆ. ಅದೇ ರೀತಿ ಮಕರ ಸಂಕ್ರಾಂತಿ, ಧನುರ್ಮಾಸ ಪೂಜೆಗಳು, ಮತ್ತು ವೈಕುಂಠ ಏಕಾದಶಿ, ಮತ್ತು ಕೃಷ್ಣ ಜನ್ಮಾಷ್ಟಮಿ ಮುಂತಾದ ಪೂಜೆಗಳನ್ನು ಕೂಡ ಪುನಸ್ಕಾರಗಳನ್ನ ಕೂಡ ಸಹಸ್ರಾರು ಜನ ಸಂಖ್ಯೆ ಸೇರಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಒಂದು ಭಗವಂತ ನೆಲೆ ನಿಂತಿರೋದ್ರಿಂದ ಏನು ಅಂದರೆ, ನಾವು ಇದನ್ನು ಪ್ರಚಾರ ಮಾಡೋದಿಲ್ಲ. ಯಾಕೆಂದರೆ ಪ್ರಚಾರ ಮಾಡಿದ್ರೆ ಇವಾಗಿನ ಕಾಲದಲ್ಲಿ ನಂಬಲ್ಲ ಯಾರೂ ಕೂಡ. ಸೊ ಹಾಗಾಗಿ ನಾವು ಇದುವರೆಗೂ ದೇವಸ್ಥಾನದಲ್ಲಿ ಹೇಳ್ಪಟ್ಟಿಲ್ಲ. ಇದು ಸಂತಾನ ವೇಣುಗೋಪಾಲ ಸ್ವಾಮಿ ಅಂತಲೇ ಇದು ನಾಮಕರಣ ಆಗಿದೆ. ಯಾರಿಗೆ ಹೊಸ ಮದುವೆಗಳಿಗೆ ಅಥವಾ ಪುತ್ರ ಸಂತಾನ ಅಥವಾ ಅವರಿಗೆ ಸಂತಾನವಿರಲ್ವೋ ಅವರು ಒಂದು ದಳ ತುಳಸಿ ನಿವೇದನೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಂತಾನ ಲಭಿಸುತ್ತೆ ಅನ್ನೋ ಒಂದು ಸಾಕ್ಷಿಗಳು ಇದೆ, ನಮಗೆ ನಿದರ್ಶನಗಳಿದ್ದಾವೆ. ಸೊ ಇಲ್ಲಿ ಅವರು ಕೂಡ ಭಕ್ತರಾಗಿ ಸೇವಾಕರ್ತೃಗಳಾಗಿದ್ದಾರೆ, ಅದಕ್ಕೆ ನಾವೇ ಸಾಕ್ಷಿ ಅದಕ್ಕೆ. ಸೊ ಹಾಗಾಗಿ ಈ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಈ ಒಂದು ದೇವಾಲಯದಲ್ಲಿ ಪ್ರತಿನಿತ್ಯದಂತೆ ಈ ಒಂದು ಧನುರ್ಮಾಸದ ಪೂಜಾ ವಿಧಾನಗಳು ಕೂಡ ಸಾಂಗೋಪಾಂಗವಾಗಿ ನಡೆದುಕೊಂಡು ಬರ್ತಾ ಇದೆ. ಆ ಒಂದು ಧನುರ್ಮಾಸದ ಪೂಜೆಯಲ್ಲಿ ಭಾಗವತಾಚಾರ್ಯರು ಭಜನಾ ಮಂಡಳಿಯ ಭಜನೆಯನ್ನು ನಡೆಸಿಕೊಟ್ಟಿರ್ತಾರೆ. ಹಾಗೆ ಪ್ರತಿನಿತ್ಯ ಪ್ರಸಾದ ಸೇವೆಯನ್ನು ಮಾಡಿಕೊಟ್ಟಿರ್ತಾರೆ. ಇಂದು ಕೊನೆ ದಿನ ಆದ್ದರಿಂದ, ಉತ್ತರಾಯಣ ಕಾಲ ಪ್ರಾರಂಭ ಆಗಿರೋದ್ರಿಂದ ಮಕರ ಸಂಕ್ರಾಂತಿ ಪ್ರತಿ ಮನೆಯನ್ನು ಆಚರಿಸುವ ದೃಷ್ಟಿಯಿಂದ ಸಕಲ ಸೇವೆಗಳು ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಧನ್ಯವಾದಗಳು. ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ
ಪುರಾತನ ದೇವಸ್ಥಾನವಾಗಿದ್ದು ಇದಕ್ಕೆ ನಾವು ಇಷ್ಟೇ ವರ್ಷಗಳಂತೂ ನಿಗದಿಪಡಿಸೋದಕ್ಕೆ ಸಾಧ್ಯವಿಲ್ಲ. ಈ ದೇವಸ್ಥಾನ ಮೊದಲಿಂದಲೂ ಈ ಗ್ರಾಮಸ್ಥರು ಎಲ್ಲ ಸೇರಿ ಈ ವಿಶೇಷವಾಗಿ ಸಂಕ್ರಾಂತಿ ಹಬ್ಬ ಒಂದು ತಿಂಗಳು ಪೂರ್ತಿ ಭಜನೆ ಕಾರ್ಯಕ್ರಮ ನಡೆಸಿ ಸ್ವಾಮಿ ಸೇವೆಯಲ್ಲಿ ಭಾಗವಹಿಸ್ತಾರೆ. ನಾವು ವಿಶೇಷವಾಗಿ ಈ ಸಂಕ್ರಾಂತಿ ಹಬ್ಬನ ಆಚರಿಸ್ತೀವಿ. ಯಾರಿಂದ ಅಂದರೆ ಈಗ ಈ ಸಂಕ್ರಾಂತಿ ಹಬ್ಬಕ್ಕೆ ಸೂರ್ಯನ ಏನು ಮಾಡ್ತಾನೆ, ದಕ್ಷಿಣದಿಂದ ಉತ್ತರಾಯಣಕ್ಕೆ ಹೋಗ್ತಾನೆ, ಅಂದರೆ ಹೊಸ ವರ್ಷಕ್ಕೆ ಅವನ ಸೂರ್ಯ ಹೆಂಗೆ ಬದಲಾವಣೆ ಆಗ್ತಾನೋ ಈ ಹೊಸ ವರ್ಷಕ್ಕೂ ಈ ಸಮಾಜ ಜನಗಳೆಲ್ಲ ಬದಲಾವಣೆ ಆಗಬೇಕು ಅಂತೇಳಿ ಭಗವಂತನೇ ಆ ಥರ ಮಾಡ್ತಾನೆ. ಈ ಗ್ರಾಮದ ಸರ್ವರು ಸೇರಿ ನಾವು ವಿಜೃಂಭಣೆಯಿಂದ ಈ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತೀವಿ. ಇನ್ನು ಹೆಚ್ಚಿನಾಗಿ ವಿಚಾರಗಳು ಏನು ನಿಮ್ಗೆ ಬೇಕಾಗಿಲ್ಲ, ಎಲ್ಲ ಗೊತ್ತಿರುವಂಥ ವಿಚಾರಗಳು ಎಲ್ಲರೂ ಈಗ ಗ್ರಾಮದ ಪರವಾಗಿ ದೇವಸ್ಥಾನದ ಪರವಾಗಿ ಇಷ್ಟು ನಾನು ನಾಲ್ಕು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ದೊಡ್ಡವಂಶದ ಗ್ರಾಮದ ಸಮಸ್ತ ನಾಡಿನ ಎಲ್ಲರಿಗೂ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತು ಈ ದೊಡ್ಡವಂಶನ ಗ್ರಾಮದಲ್ಲಿ ಪುರಾತನ ಕಾಲ ದೇವಸ್ಥಾನ ಆಗಿದ್ದಂತಹ ವೇಣುಗೋಪಾಲ ಸ್ವಾಮಿ ಸನ್ನಿಧಿಯಲ್ಲಿ ಇವರ ಜಿ ಕೃಷ್ಣಮೂರ್ತಿಯವರ ಮಾರ್ಗದರ್ಶನದಲ್ಲಿ ಮತ್ತು ಅವ ಹಿರಿಯರ ಮಾರ್ಗದರ್ಶನದಲ್ಲಿ ಪೂಜಾ ಕಾರ್ಯಕ್ರಮ ಪ್ರತಿಯೊಂದು ವರ್ಷವೂ ಚೆನ್ನಾಗಿ ಬರ್ತಾ ಇದೆ. ಆದ್ದರಿಂದ ಏನು ಇದು ಈ ದೊಡ್ಡವಂಶನ ಗ್ರಾಮದಲ್ಲಿ ಹಿರಿಯರಂತಹ ಎಲ್ಲ ಭಕ್ತಾದಿಗಳನ್ನು ಸೇರಿ ಇಲ್ಲಿ ಧನುರ್ಮಾಸ ಮತ್ತು ಕೃಷ್ಣಾಷ್ಟಮಿ ಮತ್ತು ಇದು ಆಯುಧ ಪೂಜೆ ವಿಜೃಂಭಣೆಯಿಂದ ಗ್ರಾಮ ದೇವತೆದ ವೇಣುಗೋಪಾಲ ಸ್ವಾಮಿ ಮತ್ತು ಗಂಗಮ್ಮ ದೇವರನ್ನ ತಗೊಂಬಂದು ಈ ಕಾರ್ಯಕ್ರಮ ದೇವಸ್ಥಾನದಲ್ಲಿ ಮಾಡ್ತೀನಿ. ಪ್ರತಿಯೊಂದು ಈ ಕಾರ್ಯಕ್ರಮಕ್ಕೆ ನಮ್ಮ ದೊಡ್ಡವಂಶದ ಗ್ರಾಮದ ಖಜಾನ ಸಂಘ ಮತ್ತು ವಿನಾಯಕ ಸಂಘ ಇದು ಪಲಿಚಿಗ ಸಂಘ ಮತ್ತು ಯಾದವರ ಸಂಘ ಮತ್ತು ಗ್ರಾಮಸ್ಥರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಬಿ ಸಿ ಸುರೇಶ್ ದೊಡ್ಡವಂಶದ ಖಜಾನ ಸಂಘದ ಕೃಷ್ಣ.